ಹೋಲಿ ರಿಡೀಮರ್ ಶಾಲೆಯ ಮುದ್ದು ಪುಟಾಣಿಗಳಿಗೆ ಅಂತರ್ಜಲ ಆಧಾರಿತ ಶಿಕ್ಷಣಕ್ಕೆ ಸ್ವಾಗತ. ಮಕ್ಕಳೇ, ನಾವಿವತ್ತು ಭಾಗ ಎರಡರ ಪಾಠಗಳಿಗೆ ಹೋಗ್ತಾ ಇದ್ದೇವೆ. ಪಾಠ ನೋಡುವ ಮೊದಲನೇ ಪಾಠ, ನನ್ನ ದೇಶ ನನ್ನ ಜನ. ಗದ್ಯ ಪಾಠ ಒಂದು, ನನ್ನ ದೇಶ ನನ್ನ ಜನ. ಯಾವುದು ನನ್ನ ದೇಶ? ನನ್ನ ದೇಶ ಭಾರತ. ಇಲ್ಲಿರುವವರು ಎಲ್ಲರೂ ನನ್ನ ಜನರು. ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ಹಾಗಾಗಿ ನಾವೆಲ್ಲರೂ ಭಾರತೀಯರು. ಪಾಠವನ್ನು ನೋಡುವ ಮಕ್ಕಳೇ, ನಮ್ಮ ದೇಶ ಭಾರತ, ನಾವು ಭಾರತೀಯರು. ಇದೊಂದು ಉಪಖಂಡವೂ ಅಹುದು. ಮೂರು ಕಡೆ ಸಾಗರ, ಒಂದು ಕಡೆ ಮಹಾಪರ್ವತ ಇದೆ, ಅದುವೇ ಹಿಮಾಲಯ. ಈ ದೇಶವನ್ನು ಭರತಖಂಡ, ಹಿಂದೂಸ್ತಾನ, ಇಂಡಿಯಾ ಎಂದು ಕರೆಯುವರು. ನಮ್ಮ ದೇಶದ ವಿಸ್ತಾರ 33 ಲಕ್ಷ ಚದರ ಕಿಲೋಮೀಟರ್ಗಳು. ಇದು ಕಾಶ್ಮೀರದಿಂದ ಕನ್ಯಾಕುಮಾರಿ, ಪಂಜಾಬದಿಂದ ಮಣಿಪುರದವರೆಗೆ ಹಬ್ಬಿದೆ. ಮಕ್ಕಳೇ, ನಮ್ಮ ದೇಶ ಯಾವುದು ನಿಮ್ಗೆ ಗೊತ್ತಿದೆ? ನಮ್ಮ ದೇಶ ಭಾರತ. ನಾವೆಲ್ಲರೂ ಭಾರತೀಯರು. ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ಹಾಗಾಗಿ ನಾವೆಲ್ಲರೂ ಭಾರತೀಯರು. ಇದೊಂದು ಉಪಖಂಡವೂ ಅಹುದು. ನಿಮ್ಗೆ ಗೊತ್ತಿದೆ, ನಮ್ಮ ಭಾರತ ದೇಶ ಏಷ್ಯಾ ಖಂಡದಲ್ಲಿದೆ. ಪ್ರಪಂಚದಲ್ಲಿರುವ ದೊಡ್ಡ ದೇಶಗಳಲ್ಲಿ 7ನೇ ಸ್ಥಾನದಲ್ಲಿರುವ ದೇಶ ಅಂತೇಳಿದರೆ ಅದು ನಮ್ಮ ಭಾರತ. ಇಲ್ಲಿ ವಿವಿಧ ವಾಯುಗುಣ ಇದೆ, ಅನೇಕ ವಿಧದ ಸಸ್ಯವರ್ಗಗಳಿದೆ, ಜನರ ಉಡುಗೆ ತೊಡುಗೆಗಳು ಬೇರೆ ಬೇರೆ ರೀತಿಯದ್ದಾಗಿದೆ, ಜನರು ಬೇರೆ ಬೇರೆ ಸಂಸ್ಕೃತಿಯನ್ನು ಅನುಸರಿಸುತ್ತಾರೆ. ಹಾಗಾಗಿ ನಮ್ಮ ಭಾರತ ದೇಶವನ್ನು ಉಪಖಂಡವೆಂದು ಕರೆಯುತ್ತಾರೆ. ಭಾರತದ ಮೂರು ಕಡೆ ಏನಿದೆ? ಸಾಗರ ಇದೆ, ಸಮುದ್ರ ಇದೆ. ಒಂದು ಕಡೆ, ಉತ್ತರದ ಕಡೆ ಏನಿದೆ? ಮಹಾಪರ್ವತ ಇದೆ, ಒಂದು ದೊಡ್ಡ ಪರ್ವತ ಇದೆ, ಅದುವೇ ಹಿಮಾಲಯ ಪರ್ವತ. ಹಾಗೆ ಈ ದೇಶವನ್ನು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಯಾವೆಲ್ಲ ಹೆಸರಿಂದ ಕರೀತಾರೆ? ಭಾರತ ದೇಶವನ್ನು ಭರತಖಂಡ ಅಂತೇಳಿ ಕರೀತಾರೆ, ಹಿಂದೂಸ್ತಾನ ಅಂತೇಳಿ ಕರೀತಾರೆ, ಹಾಗೆಯೇ ಇಂಡಿಯಾ ಎಂದು ಕರೆಯುವರು. ಹಾಗೆ ನಮ್ಮ ದೇಶದ ವಿಸ್ತಾರ ಎಷ್ಟು ದೊಡ್ಡದಿದೆ? 33 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ದೊಡ್ಡದಿದೆ. ಇದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಹಾಗೆ ಪಂಜಾಬದಿಂದ ಮಣಿಪುರದವರೆಗೆ ಈ ಭಾರತ ದೇಶವು ಹಬ್ಬಿದೆ. ಇಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತ, ಬೌದ್ಧ, ಜೈನ ಮುಂತಾದ ಮತದವರೂ ಇದ್ದಾರೆ. ಕನ್ನಡ, ಹಿಂದಿ, ಬಂಗಾಳಿ, ಪಂಜಾಬಿ, ಮರಾಠಿ, ತೆಲುಗು, ತಮಿಳು, ಮಲಯಾಳಿ ಮುಂತಾದ ಭಾಷೆಗಳನ್ನು ಮಾತನಾಡುವ ಜನರು ಇದ್ದಾರೆ. ಬಹುಧರ್ಮ, ಬಹುಭಾಷೆ, ಬಹುವೇಷ ಹೊಂದಿರುವ ದೊಡ್ಡ ದೇಶ ನಮ್ಮದು. ಈ ಜನ ಶಾಂತಿಪ್ರಿಯರು, ವಿಶಾಲ ಮನೋಭಾವದವರು, ಜಾತಿ ಮತ ಭಾಷೆ ಮೀರಿದವರು. ನಮ್ಮಲ್ಲಿ ಅನೇಕ ಧರ್ಮವನ್ನು ಅನುಸರಿಸುವ ಜನರಿದ್ದಾರೆ, ಬೇರೆ ಬೇರೆ ಮತಕ್ಕೆ ಸೇರಿದವರಿದ್ದಾರೆ. ನಮ್ಮಲ್ಲಿ ಇರುವಂತಹ ಪ್ರಮುಖ ಧರ್ಮಗಳು, ಪ್ರಮುಖ ಮತಗಳು ಯಾವುದೆಲ್ಲ? ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಹಾಗೆ ಸಿಖ್, ಕ್ರೈಸ್ತ, ಬೌದ್ಧ, ಜೈನ ಮೊದಲಾದ ಧರ್ಮವನ್ನು ಅನುಸರಿಸುವಂತಹ ಜನರು ನಮ್ಮ ದೇಶದಲ್ಲಿ ಇದ್ದಾರೆ. ಜೊತೆಗೆ ಬೇರೆ ಬೇರೆ ಭಾಷೆಗಳನ್ನು ಮಾತನಾಡುವಂತಹ ಜನರೂ ಸಹ ನಮ್ಮ ದೇಶದಲ್ಲಿದ್ದಾರೆ. ಮುಖ್ಯವಾಗಿ ಯಾವುದೆಲ್ಲ ಭಾಷೆಗಳನ್ನು ಮಾತನಾಡ್ತಾರೆ? ಕನ್ನಡ ಭಾಷೆ, ಹಿಂದಿ, ಬಂಗಾಳಿ, ಪಂಜಾಬಿ,
ಮರಾಠಿ ಭಾಷೆ, ತೆಲುಗು, ತಮಿಳು, ಮಲಯಾಳಿ ಮುಂತಾದಂತಹ ಬೇರೆ ಬೇರೆ ಭಾಷೆಗಳನ್ನು ಮಾತನಾಡುವಂತಹ ಜನರು ನಮ್ಮ ದೇಶದಲ್ಲಿದ್ದಾರೆ. ಹಾಗೆಯೇ ಬಹುಧರ್ಮ, ಅನೇಕ ಧರ್ಮವನ್ನು ಅನುಸರಿಸುವಂತಹ ಜನರು ವಾಸಿಸುವ ದೇಶ ನಮ್ಮ ಭಾರತ ದೇಶ. ಅನೇಕ ಭಾಷೆಗಳು, ಅನೇಕ ವೇಷವನ್ನು ಹೊಂದಿರುವಂತಹ ದೊಡ್ಡ ದೇಶ ಯಾವುದು ಅಂತೇಳಿದರೆ ಅದು ನಮ್ಮ ಭಾರತ ದೇಶ. ಹಾಗೆ ಈ ಜನ ಶಾಂತಿಪ್ರಿಯರು, ಯಾವತ್ತೂ ಜಗಳ ಆಡುವುದಕ್ಕೆ ಇಷ್ಟಪಡುವುದಿಲ್ಲ, ಶಾಂತಿಯನ್ನು ಬಯಸುವಂತಹ ಜನರು ನಮ್ಮ ಭಾರತೀಯರು. ಹಾಗೆ ವಿಶಾಲ ಮನೋಭಾವದವರು, ದೊಡ್ಡ ಮನಸ್ಸನ್ನು ಹೊಂದಿದವರು, ಜಾತಿ ಮತ ಭಾಷೆಯನ್ನು ಮೀರಿದವರು. ಯಾವತ್ತೂ ಸಹ ನಾವು ಯಾವುದೇ ಧರ್ಮ, ಯಾವುದೇ ಜಾತಿಗೆ ಸೇರಿದ ಜನರಾಗಿರಲಿ, ಬೇರೆ ಜಾತಿ ಅಥವಾ ಬೇರೆ ಧರ್ಮಕ್ಕೆ ಸೇರಿದಂತಹ ಜನರನ್ನು ನಾವೇನು ಮಾಡ್ತೇವೆ, ಗೌರವಿಸ್ತೇವೆ. ಎಲ್ಲರನ್ನು ನಮ್ಮ ಸಹೋದರ ಸಹೋದರಿ ಅನ್ನುವಂತಹ ಭಾವನೆಯಿಂದ ಪ್ರೀತಿಸುತ್ತೇವೆ. ಚಿತ್ರವನ್ನು ಗಮನಿಸಿ, ಅಲ್ಲಿ ಬೇರೆ ಬೇರೆ ಧರ್ಮಕ್ಕೆ ಸೇರಿದಂತಹ ಜನರು ಏನು ಮಾಡ್ತಾ ಇದ್ದಾರೆ, ತಮ್ಮ ಶಾಂತಿಯನ್ನು, ತಾವು ಶಾಂತಿಪ್ರಿಯರು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಒಂದೇ ವೇದಿಕೆಯಲ್ಲಿ ನಿಂತು ಭಾರತ ದೇಶವು ಅನೇಕ ಧರ್ಮಗಳ ನೆಲೆವೀಡು, ಆದರೂ ಸಹ ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಸಂದೇಶವನ್ನು ಅವರಲ್ಲಿ ಕೊಡ್ತಾ ಇದ್ದಾರೆ. ಹಾಗೆಯೇ ಇನ್ನೊಂದು ಚಿತ್ರ, ಅದರಲ್ಲಿ ಹೇಳ್ತಾ ಇದ್ದಾರೆ, ನಾವು ಯಾವುದೇ ಧರ್ಮಕ್ಕೆ ಸೇರಿರಲಿ, ಕೊನೆಯದಾಗಿ ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಒಂದು ಭಾವನೆ ನಮ್ಮೆಲ್ಲರಲ್ಲಿ ಇದೆ ಅಂತ ಹೇಳಿ ಆ ಚಿತ್ರವು ತೋರಿಸ್ತಾ ಇದೆ. ದೇಶದಲ್ಲಿ ಗಂಗಾ, ಯಮುನಾ, ಸಿಂಧು, ಕಾವೇರಿ, ಕೃಷ್ಣೆ, ಗೋದಾವರಿ ಮುಂತಾದ ನದಿಗಳು ಹರಿಯುತ್ತಿವೆ, ಬದುಕಿನ ಭೂಮಿಗೆ ನೀರುಣಿಸುತ್ತಿವೆ, ಕರಾವಳಿಯು ಸಾಗರದ ಚೆಲುವಿನಿಂದ ತುಂಬಿದೆ, ದಕ್ಷಿಣ ಪೀಠಭೂಮಿ ಫಲವತ್ತಾದ ನಾಡು, ಅದನ್ನು ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಸುತ್ತುವರಿದಿವೆ, ಇದು ಹಚ್ಚ ಹಸುರಿನ ಕಾಡು, ಇಲ್ಲಿ ಹುಲಿ, ಸಿಂಹ, ಆನೆ, ಜಿಂಕೆ, ಚಿರತೆ ಮುಂತಾದ ವನ್ಯಜೀವಿಗಳು ಇವೆ. ಭಾರತ ದೇಶದಲ್ಲಿ ಮುಖ್ಯವಾಗಿ ಅನೇಕ ನದಿಗಳು ಹರಿಯುತ್ತದೆ. ಅದರಲ್ಲಿ ಪ್ರಮುಖ ನದಿಗಳು ಯಾವುದೆಲ್ಲ, ಗಂಗಾ ನದಿ ಹರಿಯುತ್ತದೆ, ಯಮುನಾ ನದಿ ಇದೆ, ಸಿಂಧೂ ನದಿ ಇದೆ, ಕಾವೇರಿ ನದಿ ಇದೆ, ಕೃಷ್ಣೆ, ಗೋದಾವರಿ ಮುಂತಾದ ಅನೇಕ ನದಿಗಳು ನಮ್ಮ ಭಾರತ ದೇಶದಲ್ಲಿ ಹರಿತಾ ಇವೆ. ಬದುಕಿನ ಭೂಮಿಗೆ ನೀರುಣಿಸುತ್ತಿವೆ, ಇವುಗಳೆಲ್ಲ ಕೃಷಿಗೆ ಬೇಕಾದಂತಹ ನೀರನ್ನು ಒದಗಿಸುತ್ತಿವೆ. ನಮ್ಮ ಬದುಕಿಗೆ ನಮಗೆ ಬೇಕಾದಂತಹ ನೀರನ್ನು ಈ ನದಿಗಳು ನಮಗೆ ಒದಗಿಸುತ್ತಿವೆ. ಹಾಗೆಯೇ ಕರಾವಳಿ ಪ್ರದೇಶ ಏನಾಗಿದೆ ಅಂತೆ, ಸಾಗರದ ಚೆಲುವಿನಿಂದ ತುಂಬಿದೆ. ಕರಾವಳಿ ಪ್ರದೇಶದ ಹತ್ತಿರ ಇರುವಂತಹ ಸಾಗರ, ಸಮುದ್ರ ನೋಡುವುದಕ್ಕೆ ತುಂಬ ಸುಂದರವಾಗಿದೆ. ಅಲ್ಲಿ ಸಾಗರದ ಅಲೆಗಳು ಏಳುವಂತಹ ದೃಶ್ಯ ನೋಡುವುದಕ್ಕೆ ತುಂಬ ಸುಂದರವಾಗಿದೆ. ಜೊತೆಗೆ ದಕ್ಷಿಣ ಪೀಠಭೂಮಿ ಫಲವತ್ತಾದ ನಾಡು, ತುಂಬ ಫಲವತ್ತತೆಯನ್ನು ಹೊಂದಿದಂತಹ ನಾಡು ದಕ್ಷಿಣ ಪೀಠಭೂಮಿ, ಅದನ್ನು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸುತ್ತುವರಿದಿದೆ. ದಕ್ಷಿಣ ಪೀಠಭೂಮಿಯನ್ನು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸುತ್ತುವರಿದಿದೆ, ಇದು ಹಚ್ಚ ಹಸುರಿನ ಕಾಡು. ಜೊತೆಗೆ ನಮ್ಮಲ್ಲಿ ಹಚ್ಚ ಹಸುರಿನ ಕಾಡುಗಳಿವೆ, ಆ ಕಾಡುಗಳಲ್ಲಿ ಅನೇಕ ಕಾಡು ಪ್ರಾಣಿಗಳು ವಾಸಿಸುತ್ತವೆ. ಯಾವುದೆಲ್ಲ ಕಾಡು ಪ್ರಾಣಿಗಳು, ಹುಲಿ ವಾಸಿಸುತ್ತದೆ, ಸಿಂಹ ವಾಸಿಸುತ್ತದೆ, ಹಾಗೆ ಆನೆ, ಜಿಂಕೆ, ಚಿರತೆ ಮೊದಲಾದಂತಹ ವನ್ಯಜೀವಿಗಳು ಅಂದರೆ ಕಾಡು ಪ್ರಾಣಿಗಳು ನಮ್ಮ ಭಾರತ ದೇಶದಲ್ಲಿ ಇದೆ. ಒಟ್ಟಾರೆಯಾಗಿ ಭಾರತ ದೇಶವು ಇವೆಲ್ಲವನ್ನು ಹೊಂದಿದ್ದು, ನದಿ, ಸಾಗರ, ಘಟ್ಟಗಳು, ಕಾಡು, ಕಾಡು ಪ್ರಾಣಿಗಳು ಇವೆಲ್ಲವನ್ನು ಹೊಂದಿದಂತಹ ಅತ್ಯಂತ ಶ್ರೀಮಂತವಾದಂತಹ ಒಂದು ದೇಶ ಅಂತ ಹೇಳಿ ಹೇಳಬಹುದು.
ಜನಗಣಮನ ಇದು ನಮ್ಮ ರಾಷ್ಟ್ರಗೀತೆ. ಈ ಗೀತೆಯನ್ನು ಬರೆದವರು ರವೀಂದ್ರನಾಥ ಟಾಗೋರ್. ಇದು ಭಾರತ ದೇಶವನ್ನು ಬಣ್ಣಿಸುತ್ತದೆ ಮತ್ತು ಭಾರತೀಯರಿಗೆ ಜಯವನ್ನು ಕೋರುತ್ತದೆ. ವಂದೇ ಮಾತರಂ ನಮ್ಮ ದೇಶಭಕ್ತಿ ಗೀತೆ. ಇದನ್ನು ಬರೆದವರು ಬಂಕಿಮಚಂದ್ರ ಚಟರ್ಜಿ. ಇದು ದೇಶಪ್ರೇಮ ಸಾರುವ ಗೀತೆಯಾಗಿದೆ. ಮಕ್ಕಳೇ, ನಿಮ್ಗೆ ಗೊತ್ತಿದೆ ಜನಗಣಮನ ಪದ್ಯವನ್ನು ಕೇಳಿದ್ದೀರಿ, ಹಾಡ್ತಾ ಇದ್ದೀರಿ. ಇದು ನಮ್ಮ ರಾಷ್ಟ್ರಗೀತೆಯಾಗಿದೆ. ಈ ಗೀತೆಯನ್ನು ಬರೆದವರು ಯಾರು? ರವೀಂದ್ರನಾಥ ಟಾಗೋರ್ರವರು. ಇದು ಭಾರತ ದೇಶವನ್ನು ಬಣ್ಣಿಸುತ್ತದೆ. ಭಾರತ ದೇಶ ಯಾವ ರೀತಿ ಇದೆ, ಭಾರತ ದೇಶದ ಮಹತ್ವ ಏನು ಅನ್ನುವುದನ್ನು ಇದು ವರ್ಣಿಸುತ್ತದೆ. ಜೊತೆಗೆ ಭಾರತೀಯರೆಲ್ಲರಿಗೂ ಜಯವನ್ನು ಕೋರುತ್ತದೆ. ಭಾರತೀಯರೆಲ್ಲರಿಗೂ ಜಯವಾಗಲಿ ಅಂತ ಹೇಳಿ ಹೇಳ್ತದೆ. ಹಾಗೆ ಇನ್ನೊಂದು ಪದ್ಯ ವಂದೇ ಮಾತರಂ. ಇದು ನಮ್ಮ ದೇಶಭಕ್ತಿ ಗೀತೆಯಾಗಿದೆ. ಇದನ್ನು ಬರೆದವರು ಬಂಕಿಮಚಂದ್ರ ಚಟರ್ಜಿಯವರು. ಇದು ದೇಶಪ್ರೇಮವನ್ನು ಸಾರುವಂತಹ ಒಂದು ಗೀತೆಯಾಗಿದೆ. ನಮ್ಮ ದೇಶದ ಬಾವುಟ ಮೂರು ಬಣ್ಣಗಳಿಂದ ಕೂಡಿದೆ. ಕೇಸರಿ ತ್ಯಾಗದ ಪ್ರತೀಕ, ಬಿಳಿ ಶಾಂತಿಯ ಪ್ರತೀಕ, ಮತ್ತು ಹಸಿರು ಸಮೃದ್ಧಿಯ ಸೂಚಕ. ನಡುವೆ ಇರುವ ನೀಲಿ ಬಣ್ಣದ ಚಕ್ರ ನಮ್ಮ ಧರ್ಮಚಕ್ರ, ಪ್ರಗತಿಯ ಸಂಕೇತ. ಇದುವೇ ನಮ್ಮ ಹೆಮ್ಮೆಯ ಬಾವುಟ. ಮಕ್ಕಳೇ, ನಿಮ್ಗೆ ಗೊತ್ತಿದೆ ನಮ್ಮ ದೇಶದ ಬಾವುಟ ಮೂರು ಬಣ್ಣಗಳಿಂದ ಕೂಡಿದೆ. ಅದರಲ್ಲಿರುವಂತಹ ಕೇಸರಿ ಬಣ್ಣ ತ್ಯಾಗದ ಸಂಕೇತವಾಗಿದೆ. ದೇಶಕ್ಕೋಸ್ಕರ ಹೋರಾಡಿ ತಮ್ಮ ಜೀವವನ್ನೇ ಅರ್ಪಿಸಿದವರ ತ್ಯಾಗವನ್ನು ಸೂಚಿಸುವ ಬಣ್ಣವಾಗಿದೆ. ಬಿಳಿ ಬಣ್ಣ ಜನರು ಹೊಂದಿರುವಂತಹ ಶಾಂತಿಯ ಮನಸ್ಸನ್ನು ಸೂಚಿಸುತ್ತದೆ. ಇಲ್ಲಿಯ ಜನರು ಶಾಂತಿಪ್ರಿಯರು ಅನ್ನೋದನ್ನು ತೋರಿಸುತ್ತದೆ. ಹಾಗೆ ಇರುವಂತಹ ಹಸಿರು ಬಣ್ಣ ಸಸ್ಯ ಸಮೃದ್ಧಿಯ ಸೂಚಕವಾಗಿದೆ. ನಡುವೆ ಇರುವಂತಹ ನೀಲಿ ಬಣ್ಣದ ಚಕ್ರ, ಅದನ್ನು ನಾವು ಧರ್ಮಚಕ್ರ ಅಂತೇಳಿ ಕರಿತೇವೆ. ಅದು ಪ್ರಗತಿಯ ಸಂಕೇತ, ಅಭಿವೃದ್ಧಿಯನ್ನು ಸೂಚಿಸುತ್ತದೆ. ಇದುವೇ ನಮ್ಮ ಹೆಮ್ಮೆಯ ಬಾವುಟ. ನಮ್ಮ ಬಾವುಟ ಮೂರು ಬಣ್ಣಗಳನ್ನು ಹೊಂದಿದೆ. ಕೇಸರಿ ಬಣ್ಣ, ಬಿಳಿ ಬಣ್ಣ ಮತ್ತು ಹಸಿರು ಬಣ್ಣವನ್ನು ಹೊಂದಿದೆ. ಈ ನಾಡಿನ ರಕ್ಷಣೆಗಾಗಿ ಅನೇಕ ಜನ ಬಲಿದಾನ ಮಾಡಿದ್ದಾರೆ. ಅವರುಗಳಲ್ಲಿ ಕಿತ್ತೂರು ಚೆನ್ನಮ್ಮ, ರಾಣಿ ಲಕ್ಷ್ಮೀಬಾಯಿ, ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್, ಚಂದ್ರಶೇಖರ ಆಜಾದ್ ಪ್ರಮುಖರು. ಅನೇಕ ತಾಯಂದಿರು ದೇಶಕ್ಕಾಗಿ ತಮ್ಮ ಮಕ್ಕಳನ್ನೇ ಕೊಡುಗೆಯಾಗಿ ನೀಡಿರುವರು. ನಮ್ಮ ನಾಡಿನ ರಕ್ಷಣೆಗಾಗಿ, ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಅನೇಕ ಜನ ತಮ್ಮ ಜೀವವನ್ನೇ ಬಲಿದಾನ ಮಾಡಿದ್ದಾರೆ, ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ದಾರೆ. ಅವರಲ್ಲಿ ಮುಖ್ಯವಾಗಿ ನಾವು ಹೆಸರಿಸುವುದಾದರೆ ಕಿತ್ತೂರು ರಾಣಿ ಚೆನ್ನಮ್ಮ, ಹಾಗೆಯೇ ರಾಣಿ ಲಕ್ಷ್ಮೀಬಾಯಿ, ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್ ಮತ್ತು ಚಂದ್ರಶೇಖರ ಆಜಾದ್ ಮೊದಲಾದವರು ಪ್ರಮುಖರು. ಅನೇಕ ತಾಯಂದಿರು ದೇಶಕ್ಕೋಸ್ಕರ ತಮ್ಮ ಮಕ್ಕಳನ್ನು ಕೊಡುಗೆಯನ್ನಾಗಿ ಕೊಟ್ಟಿದ್ದಾರೆ. ಆ ಮಕ್ಕಳು ತಮ್ಮ ಪ್ರಾಣದ ಹಂಗನ್ನು ತೊರೆದು ದೇಶಕ್ಕೋಸ್ಕರ ಹೋರಾಡಿದ್ದಾರೆ, ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದ್ದಾರೆ. ವಾಲ್ಮೀಕಿ, ವ್ಯಾಸ, ಪಂಪ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಕಬೀರ್ ಮೊದಲಾದ ಕವಿಗಳ ಬೀಡು ಭಾರತ. ಭಾರತ ದೇಶದಲ್ಲಿ ಅನೇಕ ಕವಿಗಳು ಹುಟ್ಟಿ ಬೆಳೆದಿದ್ದಾರೆ, ಸಾಹಿತ್ಯ ರಚನೆಯನ್ನು ಮಾಡಿದ್ದಾರೆ. ಅವರಲ್ಲಿ ಪ್ರಮುಖರು ಯಾರೆಲ್ಲ ಅಂತೆ? ವಾಲ್ಮೀಕಿ, ವ್ಯಾಸ, ಪಂಪ, ಹರಿಹರ,
ರಾಘವ ಅಂಕ, ಕುಮಾರವ್ಯಾಸ ಮತ್ತು ಕಬೀರ್ ಮೊದಲಾದ ಕವಿಗಳು ಹುಟ್ಟಿ ಬೆಳೆದಂತಹ ನಾಡು ನಮ್ಮ ಹೆಮ್ಮೆಯ ಭಾರತ ದೇಶ. ಬುದ್ಧ, ಬಸವ, ಅಲ್ಲಮ, ಗಾಂಧಿ, ಅಂಬೇಡ್ಕರ್ ಮೊದಲಾದ ಮಹಾತ್ಮರ ನಾಡಿದು. ವಿವೇಕಾನಂದ, ಅರವಿಂದರ ಗೂಡಿದು. ಈ ನಾಡಿನ ರೈತ, ಈ ನಾಡಿನ ಸೈನಿಕ ನಮ್ಮ ದೇಶದ ಆಧಾರ ಸ್ತಂಭಗಳು. ಬರೀ ಕವಿಗಳು ಮಾತ್ರ ಅಲ್ಲ, ನಮ್ಮಲ್ಲಿ ಅನೇಕ ಮಹಾತ್ಮರು ಹುಟ್ಟಿ ಬೆಳೆದಿದ್ದಾರೆ, ದೇಶಕ್ಕೋಸ್ಕರ ಹೋರಾಡಿದ್ದಾರೆ. ಅವರಲ್ಲಿ ಪ್ರಮುಖರು ಯಾರೆಲ್ಲ? ಬುದ್ಧ, ಗೌತಮ ಬುದ್ಧ, ಬಸವೇಶ್ವರರು, ಅಲ್ಲಮ ಪ್ರಭು, ಹಾಗೆಯೇ ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಮೊದಲಾದ ಮಹಾತ್ಮರು ಹುಟ್ಟಿ ಬೆಳೆದಂತಹ ದೇಶ ಯಾವುದು? ನಮ್ಮ ಹೆಮ್ಮೆಯ ಭಾರತ ದೇಶ. ಹಾಗೆಯೇ ವಿವೇಕಾನಂದ ಮತ್ತು ಅರವಿಂದ ಘೋಷ್ ಮೊದಲಾದವರು ಜೀವಿಸಿದ್ದಂತಹ ಗೂಡು, ನಾಡು ಯಾವುದು? ಅದು ಸಹ ನಮ್ಮ ಭಾರತ ದೇಶ. ಜೊತೆಗೆ ಈ ನಾಡಿನ ರೈತ ಮತ್ತು ಈ ನಾಡಿನ ಸೈನಿಕ. ದೇಶದ ಕೃಷಿ ಚಟುವಟಿಕೆಯನ್ನು ಮಾಡುವಂತಹ ರೈತ ಮತ್ತು ನಮ್ಮ ದೇಶವನ್ನು ಕಾಯ್ತಾ ಇರುವಂತಹ ಸೈನಿಕ, ಇವರಿಬ್ಬರೂ ಸಹ ನಮ್ಮ ದೇಶದ ಆಧಾರ ಸ್ತಂಭಗಳು. ನಮ್ಮ ದೇಶಕ್ಕೆ ರಕ್ಷಣೆಯನ್ನು ಕೊಡ್ತಾ ಇರುವಂತಹ ಸೈನಿಕ, ಹಾಗೆ ತಾನು ಹೊಲದಲ್ಲಿ ಉತ್ತಿ ಬಿತ್ತಿ ಇಡೀ ದೇಶದ ಜನರಿಗೆ ಅನ್ನವನ್ನು ಹಂಚ್ತಾ ಇರುವಂತಹ ರೈತ, ಇವರಿಬ್ಬರೂ ಸಹ ನಮ್ಮ ಭಾರತ ದೇಶದ ಆಧಾರ ಸ್ತಂಭಗಳು.